ಯೋಗ್ಯತೆ ಒಪ್ಪಿಕೊಳ್ಳುವ? ಸೃಷ್ಟಿಯ ರಹಸ್ಯವನ್ನ ಕೇಳಿ. ಭಯಭೀತಿಯಿಂದ ಓಡುವ ಹುಡುಗ ನೀನಲ್ಲ. ಅಲ್ಲ, ನನ್ನ ಸಾಧನೆಯ ಒಂದು ಕಿರು ಕಾಪೆಯನ್ನ ಹೇಳ್ತೇನೆ ಕೇಳು. ವಾಣಿಜ ಸಖನಳು ಸಾಹಸದ ಗಾಥೆಯನ್ನ ಹೇಳ್ತೇನೆ. ದರಿದ್ರ ಸಕಲ ಜೀವಿಗಳಿಗೂ ಚೈತನ್ಯ ಸ್ವರೂಪಿಯಾಗಿರುವ ಸೂರ್ಯದೇವ ಪ್ರಭಾಕರ ನನ್ನ ನೋಟ ಅವನ ಕಡೆಗೆ ಬಿತ್ತು. ನಂಬಿರುವವನೇ ಒಂದು ಅಪೂರ್ವವಾದಂತಹ ಪಂಥ ಸ್ಪರ್ಧೆ ಏರ್ಪಟ್ಟಿತು. ಮೇರು ಪರ್ವತವನ್ನ ಒಂದು ದಿನದಲ್ಲಿ ಹೆಚ್ಚು ಬಾರಿ ಯಾರು ಸುತ್ತು ಬರುತ್ತಾರೋ ಅವರೇ ವಿಜಯಿ. ಸರಿ, ಪ್ರಭಾಕರ ದಿವಸದಲ್ಲಿ ಒಂದು ಸುತ್ತು ಬಂದರೆ ಜಾಂಬವ ಎಷ್ಟು ಸುತ್ತು ಬಂದಿದ್ದಾನೆ ಬಲ್ಲಯ್ಯೋ? ಎಷ್ಟು? ಏಕೋ ವಿಂಶತಿ ಬಾರಿ, ಅರ್ಥಾತ್ 21 ಬಾರಿ ಗರ 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 ಗರನೆ ನೀನು ಪರ್ವತವನ್ನ ಸುತ್ತಿ ನನ್ನ ಸಾಮರ್ಥ್ಯವನ್ನ ಪ್ರಪಂಚ ಮುಖಕ್ಕೆ ಪ್ರಕಟಿಸಿದಂತಹ ಮಹಾನ್ ಶಕ್ತಿ ಸ್ವರೂಪಿ ನಾನು. ಆದ್ದರಿಂದ ಲಘುವಾಗಿ ಮಾತನಾಡಬೇಡ. ಏ ಹುಡುಗ, ಹಿಂದೆ ಹಿಂದೆ ಹೋಗು. ನೀನು ಬೆಟ್ಟವನ್ನು ಸುತ್ತಿದ ಕತೆ ಹೇಳು. ನಿನ್ನದ್ದು ಕತೆ ಇದೆಯಾ? ನಾನು ಬೆಟ್ಟವನ್ನು ಎತ್ತಿದ ಕತೆ ಕೇಳಯ್ಯ. ಎತ್ತಿದ್ದಿ? ಹೌದು. ಕಿರಿಬೇಟ್ಟಿ
ಎನ್ನುವ ಸಲುವಾಗಿ ಗೋವರ್ಧನಗಿರಿಯನ್ನು ನನ್ನ ಕಿರುಬೆಟ್ಟಿನಲ್ಲಿ ಎತ್ತಿದ್ದೇನೆ. ಇಷ್ಟು ಸಾಕು ಎನ್ನೋ ಬೇಕು, ನನ್ನಲ್ಲಿ ವಾದ ಬೇಡ. ಕೊಡು ಮಣಿಯನ್ನು. ನೀನು ಎಷ್ಟು ಬೆಟ್ಟವನ್ನೆತ್ತಿದ್ದು? ಒಂದು ಬೆಟ್ಟವನ್ನು. ಶರದಿ ಸದಾ ತಪಸ್ಸನ್ನು ಮಾಡ್ತಾ ಇದ್ದವರು ಸೀತಾಮಾತೆಯನ್ನು ಅನುಸುತ್ತ ಸಂದರ್ಭ
ಲಂಕೆಗೆ ಸೇತುವನ್ನು ಬಳಿಬೇಕಾಯ್ತು. ಆ ಸಂದರ್ಭ ಬೆಟ್ಟಗಳನ್ನ ರಾಶಿ ರಾಶಿ ತಂದವ ನಾವು. ಕಾಲಿನಲ್ಲೆರಡು, ತೊಡೆಯಲ್ಲೆರಡು, ಭುಜದಲ್ಲೆರಡು, ಕೈಯಲ್ಲೆರಡು, ಎದೆಯಲ್ಲೊಂದು, ತಲೆಯಲ್ಲಿ ಒಂದು, ಮುಖದಲ್ಲಿ ಒಂದು, 12 ಪರ್ವತಗಳನ್ನ ಕಾಲಿನಲ್ಲಿ ಉರುಳಿಸುತ್ತಾ ಉರುಳಿಸುತ್ತಾ ಏಕಕಾಲದಲ್ಲಿ 16 ಪರ್ವತವನ್ನ ಸಮುದ್ರದ ಗರ್ಭಕ್ಕೆ ಹಾಕಿ ಸೇತುವನ್ನ ಬಲಿದ ಮಹಾನ್ ಶಕ್ತಿಗಳು ನಾವು. ಹೌದು, ಈ ಸಂದರ್ಭದಲ್ಲಿ ಬೆಟ್ಟ ಸಾಲದಾಯಿತು, ಕೊಬ್ಬಿದ ಮರಗಳು ಸಾಲದಾಯಿತು. ಆ ಸಂದರ್ಭ ನನ್ನ ದೃಷ್ಟಿ ನಟ್ಟಗೆ ಬಿದ್ದದ್ದು ಪ್ರಭು ಶಂಕರ ವಾಸುತ್ತಿರುವಂತಹ ಬೆಳ್ಳಿ ಬೆಟ್ಟದ ಕಡೆಗೆ. ತರ ಮಾಡಲಿಲ್ಲ, ಹೋದೆ ಬೆಟ್ಟದ ಬುಡಕ್ಕೆ. ನನ್ನ ತೋಳುಗಳನ್ನ ಉಚ್ಚಿದೆ, ಅದನ್ನ ಹಂದಾಡಿಸಿ ಆಲೋಕಿಸಿ ಇಡೀ ಬೆಟ್ಟವನ್ನೇ ತಂದು ಆ ಸರೋವರ ಸಮುದ್ರಕ್ಕೆ ಹಾಕಬೇಕೆಂದು ಸಂಕಲ್ಪಿಸಿದಾಗ ಭಯಭೀತನಾದಂತಹ ಪ್ರಭು ಶಂಕರ ಕೆಳಗಿಳಿದು ಬಂದು ನನ್ನನ್ನು ಅಪ್ಪಿಕೊಂಡ. ಜಾಂಬವ, ನಿನ್ನ ಭಕ್ತಿಗೆ ಶಕ್ತಿಗೆ ಮೆಚ್ಚಿದ್ದೇನೆ, ನನ್ನ ಪ್ರೀತಿಯನ್ನ ಪ್ರೇಮವನ್ನು ನಿನಗೆ ದಾರಿ ಹಿಡಿದಿದ್ದೇನೆ. ಈ ರೀತಿ ನಮ್ಮ ಸಾಮರ್ಥ್ಯದಿಂದ ಪ್ರತಿಭೆಯಿಂದ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಪ್ರಭು ಶಂಕರನನ್ನ ಮೆಚ್ಚಿಸಿದವ ನಾನು. ಏ ಹುಡುಗರೇ, ನಿಮ್ಮ ಕಾಲದಲ್ಲಿ ಇಂತಹ ಒಂದು ಸೇತುವೆಯನ್ನಾದರೂ ನಿಮಗೆ ಬಲ್ಲಿಕ್ಕೆ ಸಾಧ್ಯ ಉಂಟಾ? ದ್ವಾಪರೆಯ ಮಕ್ಕಳು ತ್ರೇಪೆಯ ಕುರುಹಾಗಿರುವಂತಹ ಸೇತುವನ್ನ ನೋಡಿ ಕಲಿಯಬೇಕು. ಕಟ್ಟಿದ ಮರುದಿಸವೇ ಪುಡಿ ಪುಡಿಯಾಗುವ ಸೇತುವೆಯನ್ನ ಕಟ್ಟುವಂತಹ ಏ ಕೆಲಸ ಕಳ್ಳರೇ, ವಂಚಕರೇ, ಮೋಸಗಾರರೇ, ಅವರ ಪ್ರತಿನಿಧಿಯಾಗಿ ನೀನು ಇಲ್ಲಿಗೆ ಬಂದಿದ್ದಿ. ಈಗ ಒಳ್ಳೆಯ ಮಾತಿನಿಂದ ಹೋಗುತ್ತೀಯ, ಇಲ್ಲದ್ರೆ ಬುದ್ಧಿ ಕಲಿಸ್ಬೇಕು. ಜಾಣನಿಗೆ ಮಾತಿನ ಪೆಟ್ಟು, ದೇವರಿಗೆ ಎಂದು ಅಪಮಾನವಾಗಲಿಕ್ಕಿಲ್ಲ. ಹಾಗಾದ್ರೆ ಶ್ರೀರಾಮನ ಪರಮ ಭಕ್ತನನ್ನು ದುರವಲ್ಲಿ ಒಂದೇ ತಟ್ಟಿಗೆ ತರಾಶಾಯಿ ಆಗಿಸುವ ಸಾಮರ್ಥ್ಯ ಮೂರು ಲೋಕದಲ್ಲಿ ಯಾರಿಗಿದೆ? ಇಲ್ಲ, ಇದು ದಿಟ, ಇದು ದಿಟ. ಖಂಡಿತಕ್ಕೂ ಶ್ರೀರಾಮನ ಪ್ರತಿರೂಪವೇ ಈತನಾಗಿರಬೇಕು. ಪುಣ್ಯಾತ್ಮ, ನೀನು ಯಾರಯ್ಯ? ನಿನ್ನ ನಿಜ ವೃತ್ತಾಂತವನ್ನ ಹೇಳು, ನನ್ನ ಅನುಮಾನವನ್ನ ಗೊಂದಲವನ್ನ ಇರುವುದೇ ಹೌದಾದರೆ ಬಾಯುದ್ದಕ್ಕೆ ಹತ್ತು ಪಂತಳಿ ನನಗೆ.
ತರವಲ್ಲ. ಅದಕ್ಕಾಗಿ ಅವರಿಗೆ ಚಿರಪರಿಚಿತವಾದ ಶ್ರೀರಾಮನ ರೂಪದಲ್ಲಿ ಕಾಣಿಸಿಕೊಂಡಿದ್ದೇನೆ. ಜಾಂಬವ, ಜಾಂಬವ, ಜಾಂಬವ. ಬಂದಡಿಗೆರಗಿ ಕರಗಳ ಮುಗಿದು ದೈನ್ಯದಲ್ಲಿ